ಬಿಬಿಎಂಪಿ ಎಲೆಕ್ಷನ್ಗೆ ತಯಾರಾಗುವಂತೆ ಕರೆ ಕೊಟ್ಟ ಡಿಕೆಶಿ. ಪಕ್ಷವನ್ನ ಸಜ್ಜುಗೊಳಿಸಲು ಮುಂದಾದ ಡಿಸಿಎಂ. ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲು ಅಗತ್ಯ ಕ್ರಮ ವಹಿಸುವಂತೆ ಸೂಚನೆ. ಈಗ ಲೋಕಸಭೆ ಚುನಾವಣೆ ಅಂತೂ ಮುಕ್ತಾಯ ಆಯಿತು. ಇದೀಗ ಫೋಕಸ್ ಮಾಡಬೇಕಾಗಿರೋದು ಬಿಬಿಎಂಪಿ ಎಲೆಕ್ಷನ್ ಮೇಲೆ. ಹಾಗಾಗಿ ಯಾವ್ಯಾವ ಅಗತ್ಯ ಅಂಶಗಳು ಬೇಕಾಗಿದೆಯೋ ಎಲ್ಲವನ್ನ ಕೂಡ ತಯಾರು ಮಾಡಿಕೊಳ್ಳಿ ಅಂತ ತಮ್ಮ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ಉಸ್ತುವಾರಿ ಸಚಿವರಾದಂತಹ ಡಿಕೆಶಿ ಅವರು ಬಿಬಿಎಂಪಿಯನ್ನು ಅಟ್ ಎನಿ ಕಾಸ್ಟ್ ತಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಅವರ ಗುರಿಯಾಗಿದೆ. ಹೀಗಾಗಿ ಪಾಲಿಕೆಯಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಲು ತಮ್ಮ ಹಿಡಿತವನ್ನು ಸಾಧಿಸೋದಕ್ಕೆ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಜ್ಜಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ಚುನಾವಣೆ ಶೀಘ್ರವೇ ಪ್ರಕಟವಾಗಲಿದೆ. ಈ ವೇಳೆಗೆ ಪಕ್ಷವನ್ನ ಸಜ್ಜುಗೊಳಿಸಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲು ಅಗತ್ಯ ಚುನಾವಣಾ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಬಿಬಿಎಂಪಿ ವ್ಯಾಪ್ತಿಯ ಕಾಂಗ್ರೆಸ್ ನಾಯಕರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಬಿಬಿಎಂಪಿ ವಿಭಜನೆ ನೆಪದಲ್ಲಿ ಚುನಾವಣೆ ವಿಳಂಬವಾಗೋದಿಲ್ಲ, ಚುನಾವಣೆ ಬಳಿಕವೂ ಕೂಡ ವಿಭಜನೆ ಮಾಡಬಹುದು. ಹೀಗಾಗಿ ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗಿ ಅಂತ ಹೇಳಿದ್ದಾರೆ. ಶತಾಯ ಗತಾಯ ಬಿಬಿಎಂಪಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿದಾರಂತೆ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಬೆಂಗಳೂರು ನಗರದ ಬ್ಲಾಕ್ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆಯನ್ನ ನಡೆಸಿದ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಶಿವಕುಮಾರ್, ಪಾಲಿಕೆ ಚುನಾವಣೆ ಸಿದ್ಧತೆಯ ಬಗ್ಗೆ ಸಭೆ ಮಾಡಿದ್ದೇವೆ. ಪಾಲಿಕೆ ಚುನಾವಣೆ ಶೀಘ್ರವೇ ಪ್ರಕಟವಾಗಲಿದ್ದು ಈ ವೇಳೆ ಪಕ್ಷ ಸಜ್ಜುಗೊಳಿಸೋದಕ್ಕೆ ಸೂಚಿಸಿದ್ದೇನೆ ಅಂತ ಹೇಳಿದರು. ಇನ್ನು ಖಾಲಿ ಇರುವಂತಹ ಪದಾಧಿಕಾರಿಗಳ ಹುದ್ದೆ ತುಂಬಲು ನಿಷ್ಕ್ರಿಯವಾಗಿರುವ ಪದಾಧಿಕಾರಿಗಳ ಜಾಗಕ್ಕೆ ಬೇರೆಯವರನ್ನ ನೇಮಿಸುವಂತೆ ಸೂಚನೆ ನೀಡಿದ್ದೇನೆ. ಕೆಲಸ ಮಾಡದ ಪದಾಧಿಕಾರಿಗಳಿಗೆ 1 ತಿಂಗಳ ಕಾಲಾವಕಾಶ ನೀಡಿದ್ದೇವೆ. ತಿದ್ದುಕೊಳ್ಳದೆ ಹೋದ್ರೆ ಅವರನ್ನು ಸಹ ಬದಲಾಯಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಬೆಂಗಳೂರು ನಗರದಲ್ಲಿ 4 ಲೋಕಸಭಾ ಕ್ಷೇತ್ರಗಳನ್ನ ನಾವು ನೋಡಬಹುದು. ಆದ್ರೆ ಪಾಲಿಕೆ ಚುನಾವಣೆಯಲ್ಲಿ ನಾವು ಚೇತರಿಸಿಕೊಳ್ಳುವ ವಿಶ್ವಾಸ ನಮಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ, ನಾಯಕರಿಗೆ ಈ ಕುರಿತಂತೆ ಸೂಚನೆ ನೀಡಿದ್ದೇವೆ ಅಂತ ಶಿವಕುಮಾರ್ ತಿಳಿಸಿದ್ರು. ಬಿಬಿಎಂಪಿ ವಿಭಾಗಿಸುವ ಬಗ್ಗೆ ಸಮಿತಿಯ ವರದಿ ಇದೆ. ಸದ್ಯಕ್ಕೆ 225 ವಾರ್ಡ್ಗಳು ಮಾಡಲಾಗಿದ್ದು ಚುನಾವಣೆ ನಂತರವೂ ಕೂಡ ಬಿಬಿಎಂಪಿ ವಿಭಜನೆ ಮಾಡಬಹುದು. ಹೀಗಾಗಲೇ ಈಗಲೇ ಮಾಡಬೇಕು ಅಂತ ಏನಿಲ್ಲ. ಹೀಗಾಗಿ ಚುನಾವಣೆ ನಂತರವೂ ಕೂಡ ಇದನ್ನ ನಾವು ಮಾಡಬಹುದು ಅಂತ ಹೇಳಿದ್ದಾರೆ. ಸಭೆಯನ್ನು ನಡೆಸಿದ್ದೇನೆ. ಅವರೆಲ್ಲ ಸಲಹೆಗಳನ್ನ ಬೆಂಗಳೂರಿನ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಬೆಂಗಳೂರಿಗೆ ಯಾವ ರೀತಿ ಅತಿ ಹೆಚ್ಚು ಹಣನ ಅಭಿವೃದ್ಧಿಗೋಸ್ಕರ ಶೇಖರಣೆ ಮಾಡಬಹುದು, ಎಲ್ಲೆಲ್ಲಿ ಲೂಸ್ ಪೋಲ್ಸ್ ಇದೆ, ಎಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ, ಆಮೇಲೆ ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಕಸ ಹಾಕಿಸ್ಕೊಂಡು ತೆಗೆದುಕೊಂಡು ಹೋಗ್ತಾ ಇರೋರು ಕೆಲವರೆಲ್ಲ ರಸ್ತೆ ಬದಿಲೇ ಆಗ್ತಾ ಇದ್ದಾರೆ, ಹಾಕಿ ಬೆಂಗಳೂರು ಸುಂದರವನ್ನ ಹಾಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಬಾರ್ಡರ್ಗಳಲ್ಲಿ ವಿಪರೀತ ನಡೀತಾ ಇದೆ. ನ್ಯಾಷನಲ್ ಹೈವೇ ಆಗಿರ್ಬೋದು, ಸ್ಟೇಟ್ ಹೈವೇ ಆಗಿರ್ಬೋದು, ಬೇರೆ ಕಡೆ ಎಲ್ಲ ಎಲ್ಲಿ ಮನೆಗಳಿಲ್ಲ ಅಲ್ಲಿ ಮನೆ ಎಲ್ಲ ಹೋಗಿ ಆಮೇಲೆ ಕೆಲವು ಕಡೆ ಸ್ಟಾಮ್ ವಾಟರ್ನಲ್ಲೇ ಹೋಗಿ ಕಸನ ತುಂಬುತ್ತಾ ಇರೋದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನ ಯಾವ ರೀತಿ ನಿಲ್ಲಿಸಬಹುದು ಅನ್ನೋದನ್ನ ಅವರ ಸಲಹೆಗಳನ್ನ ಕೇಳಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಯಾವ ರೀತಿ ಒಂದು ಡೈರೆಕ್ಷನ್ಸ್ ಕೊಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಎಷ್ಟು ವೆಹಿಕಲ್ ಆ ರೀತಿ ನಮ್ಮ ಡೆಬ್ರಿಸ್ನ ತೆಗೆದುಕೊಂಡು ಹೋಗ್ತಾರೆ ಅವ್ರನ್ನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು, ಹೆಂಗೆ ಅವ್ರ ಮೇಲೆ ಫೈನ್ ಹಾಕಬೇಕು, ಹೆಂಗೆ ಗಾಡಿನ ಸೀಸ್ ಮಾಡಬೇಕು, ಇದೆಲ್ಲ ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾನು ನೆಕ್ಸ್ಟ್ ಆಫೀಸರ್ಸ್ ಹತ್ರ ನಾನು ಮಾತಾಡ್ತೀನಿ. ಆಮೇಲೆ ಸೋಮವಾರ ಬೆಂಗಳೂರು ನಗರದ ಎಲ್ಲ ಶಾಸಕರ ಸಭೆಯನ್ನು ಕೂಡ ಕರೀತಾ ಇದ್ದೀನಿ. ಆಲ್ ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಎಲ್ಲ ಶಾಸಕರನ್ನ ಕರೆದು ಅವರ ಸಲಹೆ ಕೂಡ ನಾನು ತೆಗೆದುಕೊಳ್ತಾ ಇದ್ದೇನೆ. ಆಲ್ ಪಾರ್ಟಿ, ಐ ವಿಲ್ ಕಾಲ್ ಆಲ್ ಪಾರ್ಟಿ
ಆಮೇಲೆ ನಮ್ಮ ಪಾರ್ಟಿಯನ್ನು ನಾನು ಸಪರೇಟಾಗಿ ಮಾತಾಡ್ತೀನಿ, ನಮ್ಮ ಪಾರ್ಟಿನೂ ಮಾತಾಡ್ತೀನಿ, ನಮ್ಮ ಪಾರ್ಟಿನೂ ವಿಶ್ವಾಸ ತೆಗೆದುಕೊಳ್ಬೇಕಲ್ಲ. ಸೋಮವಾರ ಆಲ್ ಪಾರ್ಟಿ ಕರಿತೀನಿ, ಅದಾದ್ಮೇಲೆ ಮಿಕ್ಕಿದ್ದು ನಮ್ಮ ಪಾರ್ಟಿದು ಅದು ನಮ್ಮ ಇಂಟರ್ನಲ್, ಅದು ಇವತ್ತು ಹೆಂಗೆ ಇಲ್ಲಿ ಇಂಟರ್ನಲ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಮಾಡ್ತೀನಿ ನಂಬರ್ ಒನ್. ಆಮೇಲೆ ಇನ್ನೊಂದು ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಟ್ರು ಮೇಯರ್ಗಳು ಈ ಒಂದು ಏನಾರು ಒಂದು ಗಿಫ್ಟ್ ಕೊಟ್ಟಂಗೆ ಕೊಡಬೇಕು ಅಂತ. ಸೊ ಅದಕ್ಕೆ ಟ್ಯಾಕ್ಸ್ ಪೇ ಮಾಡೋದು 5% ಏನು ರಿಬೇಟ್ ಇದೆ, 31ರವರೆಗೂ ಇತ್ತು, 5% ಕಟ್ಟಿದ್ರೆ 31ರವರೆಗೂ ಒಳಗಡೆ ಕಟ್ಟಿದ್ರೆ 5% ರಿಬೇಟ್ ಇತ್ತು ಟ್ಯಾಕ್ಸ್. ಸೊ ಅದಕ್ಕೆ ಈ ಸಂದರ್ಭದಲ್ಲಿ June 30th ಆ ರಿಬೇಟ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಈ ಎಲೆಕ್ಷನ್ಸ್ ಇತ್ತು, ಮದ್ಬದಿ ಆಯಿತು. ಸೊ 30th ಜೂನ್ ಒಳಗಡೆ ಯಾರು ಟ್ಯಾಕ್ಸ್ ಕಟ್ಟಬೇಕು ಅಂತ ಇದ್ರೆ 5% ರಿಬೇಟ್ಸ್ ಚರ್ಚೆ ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ಒಂದು ಕಮಿಟಿ ಇದೆ, ಆ ಕಮಿಟಿ